ನೇರವಾಗಿ ನೀವು ಉತ್ತರ ಕೊಡುವಂಥ ವ್ಯಕ್ತಿ ಹಾಗೆ ಗುರುತಿಸ್ಕೊಂಡಿದ್ದೀರಿ ಆದರೆ ತಂದೆ ವಿಚಾರದಲ್ಲಿ ಮೌನವಾಗೋದ್ರಾ ಅಂತ ನಾವು ಕೇಳ್ತಿಲ್ಲ ಇವತ್ತು ಎಲ್ಲರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಕೇಳಬರ್ತಾವೆ ನೋಡಿ ನಾನು ಏನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ತಾಯಿಯವ್ರದ್ದು ಒಂದೇ ಒಂದು ಮಾತು ನೋಡಪ್ಪ ಇನ್ನೊಬ್ಬರಿಗೆ ನೋವು ಬರುವಂಥ ಕೆಲಸ ಯಾವತ್ತೂ ಮಾಡಬಾರ್ದು ನನಗೆ ನೀ ಮಾತು ಕೊಡೋದಾದ್ರೆ ನೀನು ಬಾಯಿ ತೆಗಿಬಾರ್ದು ಬಾಯಿ ಮೆಚ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ ಇದೇ ನಿನ್ನ ತಲೆ ಬರಹ ನೀನು ಅನ್ಭಯಿಸ್ಬೇಕಾಗತ್ತೆ ಅನ್ಭವ್ಸ್ಕೊಂಡು ನೆಮ್ಮದಿಯಾಗಿರುವಂತೇಳಿ ಹ್ಞೂ ಅಷ್ಟೆ ಈಗ ಅನುಭವಿಸ್ಕೊಂಬಂತ ಹ್ಞೂ ಬಂದಲ್ಲಪ್ಪ ಯಾರ್ಯಾರಿಗೂ ಹುಟ್ಟಿದವರು ಅಂತಾರೆ ಇನ್ನೊಂದು ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಏನು ಮಾಡಬೇಕು ನನ್ನ ಈಗ ನನ್ನ ತಾಯಿಯವರ ಆತ್ಮ ಜೊತೆಯಲ್ಲಿ ಮಾತ್ರ ಮಾಡೋಕ್ಕೆ ಮಾತಾಡೋಕ್ಕೆ ಸಾಧ್ಯ ಒಬ್ಬನೇ ಕುತ್ಕೊಂಡು ಹೇಳೋಕೆ ಸಾಧ್ಯ ತಾಯಿ ನೋಡ್ಕೊಂಡು ಬೇರೆ ಮಾಡೋಕ್ಕೆ ಸಾಧ್ಯ ಅದರಲ್ಲೇ ಕನ್ನಡಿಗರಿಗೆ ಖುಷಿ ಇದೆ ಅಂತಂತೇಳಿದ್ರೆ ನೀವು ಮಾತಾಡ್ರಿ ನಾನೇನು ಹೇಳೋಕ್ಕಾಗತ್ತೆ ಅಷ್ಟೇ ಏನಿಲ್ಲ ನಮ್ಮ ಉದ್ದೇಶ ಇಷ್ಟೇ ನನ್ನ ಏನು ಹೇಳಿದ್ದಾರೆ ಹುಡುಗರ ಕೆಲಸ ನಾವು ಮಾಡಬೇಕು ನಾವು ಯಾವುದೇ ಹೆಂಡತಿ ಮಕ್ಕಳು ನನ್ನದು ಇದು ಅವ್ರದ್ದು ನಂದು ಅನ್ನುವಂಥ ವ್ಯಾಮೋಹದೊಳಗೆ ನಾವು ಮುಳುಗಿಲ್ಲ ನನಗೊಂದಷ್ಟು ಕೆಲಸ ನನ್ನ ತಾಯಿಯವರು ಹೇಳಿದ್ದಾರೆ ಅದರಂತೆ ನಾನು ಎಲ್ಲನೂ ಮಾಡಬೇಕಾಗುತ್ತೆ ನಾನು ಯಾಕಂದರೆ ಅವ್ರ ಮಾತು ನಾನು ತಪ್ಪಕ್ಕೆ ಇಷ್ಟಪಡೋಲ್ಲ ಒಂದು ಒತ್ತುವರಿ ಮಾಡಿದ್ದಾರೆ ಅರಣ್ಯ ಅಂತ ಹೇಳಿದರೆ ಮೂರು ಎಕರೆ ಒಳಪಟ್ಟ ಒಬ್ಬ ರೈತನ ನೀವು ಒಪ್ಲಬ್ಬಿಸುವಾಗಿಲ್ಲ ಒಂದು ವೇಳೆ ಅವನು ಐದು ಎಕರೆ ಒತ್ತುವರಿ ಮಾಡಿದರೆ ಇನ್ನೆರಡು ಎಕರೆ ನೀವು ತಗೊಳ್ರಿ ಇನ್ನು ಮೂರು ಎಕರೆ ಆಯಪ್ಪನಿಗೆ ಬಿಟ್ಬಿಡ್ಬೇಕಾಗತ್ತೆ ಅಂದರೆ ಅತನ ಸ್ವಂತಕ್ಕಲ್ಲ ಒತ್ತುವರಿ ಮಾಡಿದ್ರೆ ಸ್ವಂತಕ್ಕಲ್ಲ ತಾನೇನಾದರೂ ಬೆಳಕು ಏನಮ್ಮ ನನಗೆ ಈ ಸುಂಕ ಕೊಟ್ಬಿಟ್ಟು ತನ್ನ ಜೀವನ ಮಾಡಿ ತಲಾಂತರ ಜೀವನ ಮಾಡೋದು ತಾನು ಮಾರ್ಕೊಳಕ್ಕಾಗಲ್ಲ ಅರ್ಥ ಆಗ್ತಾ ಇದ್ರ ನಿಮಗೆ ಈಗ ಅದರಲ್ಲಿ ಬೇರೆ ದುಷ್ಟ ಚಟುವಟಿಕೆ ಹೇಗಾಗುತ್ತೆ ದುಷ್ಟ ಚಟುವಟಿಕೆ ಆದರೆ ನೀವೇ ಹೇಳ್ತೀರಲ್ಲ ಏನಾದರೂ ಮಾತಾಡಿದ ತಕ್ಷಣ ನೋಡ್ರಿ ಅದು ಬೇರೆ ಡಿಪಾರ್ಟ್ಮೆಂಟು ಬೇರೆ ಡಿಪಾರ್ಟ್ಮೆಂಟ್ ಇಟ್ಬಿಟ್ಟು ತಪ್ಪು ಮಾಡಿದಾಗ ದಂಡಿಸ್ರಿ ನೀವು ಅದಕ್ಕೆ ಒಕ್ಲ್ ಎಬ್ಬಿಸ್ಬಿಟ್ರೆ ಒಕ್ಲ ಬೆಂಕಿ ಇಟ್ಟಿದ್ದ ಕಾರಣ ಅದನ್ನ ಒಕ್ಲೆಬ್ಸೋದಕ್ಕೆ ಇಲ್ಲ ಇಲ್ಲ ಅಲ್ಲಿ ಅದೇ ನನಗೆ ಅದೇ ಇಟ್ಟಿದ್ದೋ ಬೆಂಕಿ ಬಿತ್ತೋ ಈಗ ಇಟ್ಟಿದ್ದೇನೆ ಅದು ಬೆಂಕಿ ಇಟ್ಟಿದ್ದೇನೆ ಈಗ ಏನ್ ಮಾಡ್ತಾರೆ ಸಿಗರೇಟ್ ಕುಡಿತೀವಿ ನಾನು ನೆಪದಲ್ಲಿ ಹಾಕ್ತಾರೆ ಬಟ್ ತೆಂಗಿನ ಮರ ಸುಳಿವರೆಗೂ ಇಟ್ಬಿಟ್ರಿ ಇವ್ರೆ ಅದು ಸೊಲ್ಯೂಷನ್ ಎಲ್ಲ ಇದು ಮಾಡಿ ಆ್ಯಡ್ ಮಾಡಿದ್ದಾರೆ ಅದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಒಂದೊಂದ್ಸರಿ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ನನ್ನ ಕಣ್ಣಾರ ನಾನು ನೋಡ್ರಿ ನನಗೆ ನೋಡಿ ನನ್ಗೆ ನಾನೇನು ಹೆದರ್ಕೊಳ್ಳಲ್ಲ ವಿಷ್ಣುವರ್ಧನ್ ಅವರು ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಮ್ಮ ವಿಷ್ಣುವರ್ಧನ್ ಅವರು ಅಮ್ಮ ಅವರು ನಾನು ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಅದು ಹೆಂಗೇ ಅವರು ಪಾಪ ಹಿಂಗಿಂಗ್ ಅಂತ ಬರ್ತಾ ಇದ್ರು ಒಳಗಡೆಯಿಂದ ಒಂದು ರೈಸರ್ ತೆಗೆದು ನಿಂಗೆ ಬಂತರೀ ಕೈ ಅಯ್ಯಪ್ಪ ಸಡನ್ದಾಗಿ ಹಿಂದೆ ತೆಗೆದ್ಬಿಟ್ಟು ಈ ಕೈಲಿ ಒಂದು ಬಿಟ್ರು ಇದು ನಾನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು ಇದು ನಾವು ಏನ್ ಏನ್ ಉದ್ದೇಶ ಇದು ವಿಷ್ಣುವರ್ಧನ್ ಅವ್ರ ಮೇಲೆ ಪಾಪ ಅವ್ರು ನಮ್ ಹಿಂದೆನೆ ಬಂದ್ರು ಇದನ್ನ ಕಣ್ಣಾರೆ ನೋಡಿದಲ್ವಾ ನೋಡಿದಲ್ವಾ ನನ್ಗೆ ಅದನ್ನ ನನಗೆ ಅರ್ಥ ಆಗ್ತಾ ಇಲ್ಲ ಅದ ಅಭಿಮಾನಿಗಳು ಮಾತ್ರ ಅರ್ಥ ಮಾಡ್ಕೋಬೇಕು ನಾ ಬೇರೆ ಏನ್ ಹೇಳಕ್ ಆಗತ್ತೆ ನಾನು ಹೇಳ್ರಿ ನಾನು ಅಷ್ಟೇನೆ ನಾನು ನೋಡಿದ್ದೆ ನಾನು ಇವರೇ ಅವ್ರೆ ಅಂತ ನಾವ್ ಹೇಗೆ ಹೇಳಿ ಬಟ್ ಅವ್ರಿಗೆ ತೊಂದರೆ ಆಗಿದ್ ಮಾತ್ರ ದೇವ್ರಾಗ್ಲೂ ಕಣ್ಣಾರೆ ನೋಡಿದ್ ನಾನು ಆಮೇಲೆ ನಮ್ಮ ಹಿಂದೆನೆ ಬಂದ್ರು ಅವ್ರ ಪಾಪ